हाय गाइस इवत्तिन वीडियो दल्ली ना 2018 नल्ली रिलीज आगिरुव बुक ऑफ मॉन्स्टर्स अन्नो ओंदु हॉरर थ्रिलर मूवी ना नोड्तीरि ई वीडियो ना स्किप माड्दिरा कोने गंट नोडि मूवी स्टार्टिंग अल्ली सोफिया अन्नो ओंदु चिक्क हुडुगिन नोड्स्तारे ಆ ಹುಡುಗಿ ಒಂದು ಲಾಕರ್ ಅಲ್ಲಿ ಇರೋ ಬುಕ್ ಎತ್ಕೊಂಡು ಅದನ್ನ ಬೆಡ್ ಮೇಲೆ ಮಲ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ನಾವು ನೋಡಬಹುದು ಆ ಬುಕ್ ಫುಲ್ಲು ಮಾನ್ಸ್ಟರ್ ಕಥೆಗಳು ಇರುತ್ತೆ. ನೋಡಿದ್ರೆ ಅಲ್ಲಿ ಸಡನ್ ಆಗಿ ಅವ್ರ ಅಮ್ಮ ಬರ್ತಾರೆ. ಅವ್ರ ಅಮ್ಮ ಬಂದು ಆ ಬುಕ್ನ ಕಿತ್ಕೊಂಡು ನೀನು ಈ ಬುಕ್ನ ಓದಬಾರ್ದು, ಓದ್ರೆ ನಿನಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗಿ ಹಂಗೇನು ಆಗಲ್ಲಮ್ಮ, ನನಗೆ ಒಂದು ಕಥೆಗೆ ಬುಕ್ಕಿಂದ ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಗ್ರೂಟೋ ಅನ್ನೋ ಒಂದು ರಾಕ್ಷಸನ ಕಥೆ ಹೇಳ್ತಾರೆ. ಕಥೆನೆಲ್ಲ ಹೇಳಾದ್ಮೇಲೆ ಅವ್ರ ಅಮ್ಮ ಆ ಜಾಗ ಬಿಟ್ಟು ಎದುಳ್ತಾರೆ. ನೋಡಿದ್ರೆ ಅವ್ರಿಗೆ ಬೆಡ್ ಕೆಳಗಡೆ ಏನೋ ಸೌಂಡ್ ಕೇಳಿಸುತ್ತೆ. ಏನದು ಸೌಂಡ್ ಅಂತ ಪಾಕೆಟ್ ಅಲ್ಲಿರೋ ನೈಫ್ ಎತ್ಕೊಂಡು ಬೆಡ್ ಕೆಳಗಡೆ ನೋಡಿದ್ರೆ ಬೆಡ್ ಕೆಳಗಡೆ ಒಂದು ಮಾನ್ಸ್ಟರ್ ಇರುತ್ತೆ. ಆ ಮಾನ್ಸ್ಟರ್ ಅವ್ರನ್ನ ಬೆಡ್ ಕೆಳಗಡೆ ಎಲ್ದಿ ಸಾಯಿಸ್ಬಿಡುತ್ತೆ. ಅದಾದ್ಮೇಲೆ ಆ ಮಾನ್ಸ್ಟರ್ ಇದ್ದು ಸೋಫಿಯಾ ಮುಂದೆ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಸೋಫಿಯಾ ನಿದ್ದೆಯಿಂದ ಎದ್ದೋಳ್ತಾಳೆ. ಈ ಘಟನೆ ಎಲ್ಲ ನಡೆದು ತುಂಬಾ ವರ್ಷಗಳಾಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡಬಹುದು ಸೋಫಿಯಾ ಕಾಲೇಜ್ ಅಲ್ಲಿ ಇರ್ತಾಳೆ. ಆಕ್ಚುಲಿ ಅವಳಿಗೆ ಎಕ್ಸಾಮ್ ನಡೀತಾ ಇರುತ್ತೆ. ಇಲ್ಲಿ ಸೋಫಿಯಾ ಫ್ರೆಂಡ್ ಮೋನಾ ಟೀಚರ್ ಹತ್ರ ಈ ಎಕ್ಸಾಮ್ ಬೋರಿಂಗ್ ಆಗೈತೆ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಅದಕ್ಕೆ ಟೀಚರ್ ಅವಳನ್ನ ಇನ್ಸಲ್ಟ್ ಮಾಡಿ ಪ್ರಿನ್ಸಿಪಲ್ ರೂಮ್ಗೆ ಹೋಗಕ್ ಕೇಳ್ತಾನೆ. ಇದರಿಂದ ಮೋನಾ ಕೋಪ ಬಂದು ಕ್ಲಾಸ್ ರೂಮ್ ಇಂದ ಆಚೆ ಹೋಗ್ತಾಳೆ. ಬೇರೆ ಎಲ್ಲರೂ ಎಕ್ಸಾಮ್ ಬರೆಯೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇದ್ರ ಮಧ್ಯೆ ನಾವು ನೋಡಬಹುದು ಸೋಫಿಯಾ ಬಂದು ಲೆಸ್ಬಿಯನ್, ಅವಳು ಅವಳ ಕ್ಲಾಸ್ಮೇಟ್ ಜೆಸ್ಸಿನ ಲವ್ ಮಾಡ್ತಿರ್ತಾಳೆ. ಎಕ್ಸಾಮ್ ಎಲ್ಲ ಆದ್ಮೇಲೆ ಸೋಫಿಯಾ ಫ್ರೆಂಡ್ ಮೋನಾ ಮತ್ತೆ ಬೆತ್ ಬಂದು ಸೋಫಿಯಾಗೆ ಜೆಸ್ ಹತ್ರ ಮಾತಾಡಕ್ಕೆ ಅಡ್ವೈಸ್ ಮಾಡ್ತಾರೆ. ಆ ದಿನ ಸೋಫಿಯಾದು ಬರ್ತ್ಡೇ ಆಗಿರುತ್ತೆ. ಇದರಿಂದ ಸೋಫಿಯಾ ಫ್ರೆಂಡ್ ಮೋನಾ ಮತ್ತೆ ಬೆತ್ ಬಂದು ಇಡೀ ಕ್ಲಾಸ್ ರೂಮ್ನೇ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ. ಇದ್ರಲ್ಲಿ ಬಂದು ಸೋಫಿಯಾಗೆ ಇಷ್ಟ ಇರಲ್ಲ, ಯಾಕಂದ್ರೆ ಅವಳಿಗೆ ಕೆಲವೊಬ್ಬರನ್ನ ಮಾತ್ರ ಇನ್ವೈಟ್ ಮಾಡ್ಬೇಕಂತ ಐಡಿಯಾ ಇತ್ತು. ಇದಾದ್ಮೇಲೆ ಸೋಫಿಯಾ ಮತ್ತೆ ಅವಳ ಫ್ರೆಂಡ್ ಸೋಫಿಯಾ ಮನೆಗೆ ಹೋಗ್ತಾರೆ. ನೋಡಿದ್ರೆ ಮನೆಯಲ್ಲಿ ಅವರ ಅಪ್ಪ ಪಾರ್ಟಿಗೆ ಎಲ್ಲ ಡೆಕೋರೇಷನ್ ಮಾಡಿ ಕೇಳ್ತಾರೆ. ಅದಾದ್ಮೇಲೆ ಸೋಫಿಯಾಗೆ ಒಂದು ಬುಕ್ನ ಗಿಫ್ಟ್ ಮಾಡ್ತಾರೆ. ಆ ಬುಕ್ ಹೆಸರೇ ಬಂದು ಬುಕ್ ಆಫ್ ಮಾನ್ಸ್ಟರ್ಸ್. ಈ ಬುಕ್ನ ನೋಡಿದ ತಕ್ಷಣ ಸೋಫಿಯಾಗೆ ಹಳೆಯದೆಲ್ಲ ಜ್ಞಾಪನ ಬರುತ್ತೆ. ಅವಳು ಆ ಬುಕ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಅವಳಿಗೆ ವಿಚಿತ್ರವಾಗಿರೋ ಸೌಂಡ್ ಕೇಳಿಸುತ್ತೆ. ಇದರಿಂದ ಅವಳು ಆ ಬುಕ್ನ ವಾಪಸ್ ಮುಚ್ಚಿಬಿಡ್ತಾಳೆ. ನೆಕ್ಸ್ಟ್ ಸಾಯಂಕಾಲ ಆಗ್ತಾ ಸೋಫಿಯಾರಪ್ಪ ಅವ್ರು ಮೂರು ಜನನೂ ಪಾರ್ಟಿ ಮಾಡೋಕ್ಕೆ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತಾರೆ. ಅವ್ರು ಆಚೆ ಹೋಗಿದ ತಕ್ಷಣನೇ ಇವರು ಪಾರ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸ್ವಲ್ಪ ತಗ್ಮೇಲೆ ಇವ್ರಿಗೆ ಬೋರ್ ಹೊಡೆದು ಬಿಡುತ್ತೆ. ಯಾಕಂದರೆ ಇವ್ರು ಮೂರು ಜನ ಬಿಟ್ಟರೆ ಆ ಪಾರ್ಟಿಗೆ ಬೇರೆ ಯಾರೂ ಬಂದಿರಲ್ಲ. ಆಗ ಡೋರ್ ಬೆಲ್ ಹೊಡೆಯುತ್ತೆ. ಡೋರ್ ಓಪನ್ ಮಾಡಿ ನೋಡಿದಾಗ ಒಬ್ರೊಬ್ಬರೇ ಪಾರ್ಟಿಗೆ ಬರ್ತಾರೆ. ಈ ಪಾರ್ಟಿಗೆ ಸೋಫಿಯಾ ಲವರ್ ಜೆಸ್ಸಿನೂ ಬರ್ತಾಳೆ. ಅವಳು ಬಂದಿದ ತಕ್ಷಣ ಸೋಫಿಯಾಗೆ ಒಂದು ಪ್ರೆಸೆಂಟ್ ಕೊಡ್ತಾಳೆ. ಇದರಿಂದ ಸೋಫಿಯಾಗೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡ್ತಿರ್ತಾರೆ. ನೋಡಿದ್ರೆ ಅದೇ ಗ್ಯಾಪಲ್ಲಿ ಒಂದು ಹುಡುಗಿಯ ಪಾರ್ಟಿಗೆ ಬರ್ತಾಳೆ. ಆ ಹುಡುಗಿನ ಯಾರೂ ಇನ್ವೈಟ್ ಮಾಡಿರಲ್ಲ. ಅವಳು ಪಾರ್ಟಿಗೆ ಬಂದಿದ ತಕ್ಷಣ ಒಬ್ರೊಬ್ಬನು ಸ್ಮೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ತುಂಬ ಸ್ಟ್ರೇಂಜ್ ಆಗಿರುತ್ತೆ. ಇದ್ರ ಮಧ್ಯೆ ಸೋಫಿಯಾ ಮೇಲೆ ಒಂದು ಹುಡುಗ ಡ್ರಿಂಕ್ಸ್ನ ಚೆಲ್ಬಿಡ್ತಾನೆ. ಇದರಿಂದ ಸೋಫಿಯಾಗೆ ತುಂಬ ಕೋಪ ಬರುತ್ತೆ. ಅವಳು ರೂಮ್ಗೆ ಹೋಗ್ಬಿಡ್ತಾಳೆ. ಅವಳು ಹಿಂದೆ ಜೆಸ್ಸಿನೂ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗಾದ್ಮೇಲೆ ಸೋಫಿಯಾನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಈ ಸೈಡ್ ನಾವು ನೋಡ್ಬೋದು ಆ ಸ್ಟ್ರೇಂಜ್ ಹುಡುಗಿ ಒಂದು ಹುಡುಗನ ಸೆಡ್ಯೂಸ್ ಮಾಡಿ ಅವನ್ನ ಸೋಫಿಯಾ ಇರೋ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಸೋಫಿಯಾ ಬ್ಯಾಡ ಅಂತ ಹೇಳ್ಮೇಲೇನು ಅವ್ರ ರೂಮಿಗೆ ಕರ್ಕೊಂಡೋಗಿ ಲಾಕ್ ಹಾಕೊತಾಳೆ. ಇಲ್ಲಿ ನಾವು ನೋಡ್ಬೋದು ಆ ಸ್ಟ್ರೇಂಜ್ ಹುಡುಗಿ ಆ ಬುಕ್ನ ಎತ್ಕೊಂಡು ವಿಚಿತ್ರವಾಗಿ ನೋಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸೋಫಿಯಾ ಮತ್ತೆ ಜೆಸ್ಸಿ ರೂಮಿಂದ ಆಚೆ ಬಂದಿದ ತಕ್ಷಣ ಸಿವಿ ಬಂದ್ಬಿಟ್ಟು ಪೊಲೀಸ್ ಅವ್ರು ಬಂದವ್ರು ಅಂತ ಸೋಫಿಯಾ ಹತ್ರ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಸೋಫಿಯಾ ಗಾಬರಿ ಆಗುತ್ತೆ. ಅವಳು ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಅದು ಪೊಲೀಸ್ ಅಲ್ಲ, ಇವಳು ಅಲೇ ಸ್ಕೂಲ್ ಫ್ರೆಂಡು ಕ್ಲಾಕ್. ಅವನು ಸೋಫಿಯಾನ ಒಂದು ಚೇರ್ ಮೇಲೆ ಕೂರಿಸಿ ಅವ್ರ ಮುಂದೆ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೋಫಿಯಾಗೆ ಇದು ಇಷ್ಟನೇ ಆಗಲ್ಲ. ಆದರೆ ಬೇರೆ ಎಲ್ಲರೂ ಆ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡ್ತಾರೆ. ಮೋನಾಗೂ ಈ ಡ್ಯಾನ್ಸ್ ಇಷ್ಟ ಆಗಲ್ಲ. ಅವಳು ಬಂದು ಇವನ್ನ ತಡೆದು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸೈಡ್ ಆ ಸ್ಟ್ರೇಂಜ್ ಹುಡುಗಿ ಆ ಹುಡುಗನ ಕತ್ತನ ಕಚ್ಚಿಬಿಟ್ಟು ಅವನ ಮೇಲೆ ಒಂದು ವಿಚಿತ್ರವಾಗಿರೋ ಚಿತ್ರ ಬಿಡಿಸ್ತಾಳೆ. ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಆ ಸ್ಟ್ರೇಂಜ್ ಹುಡುಗಿ ಬಂದು ಒಂದು ಮಾನ್ಸ್ಟರ್ ಅಂತ. ಆ ಮಾನ್ಸ್ಟರ್ ಆ ಹುಡುಗನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಈ ಸೈಡ್ ಸಿವಿಯನ್ ಅವಳು ಸೋಫಿಯಾನ ಲೆಸ್ಬಿಯನ್ ಅಂತ ಇನ್ಸಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದ್ರ ಮಧ್ಯೆ ನಮಗೊಂದು ವಿಷಯ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಸೋಫಿಯಾರ ಅಮ್ಮನ ಒಂದು ಮಾನ್ಸ್ಟರ್ ಸಾಯಿಸಿರುತ್ತೆ. ಇದನ್ನೇ ಸೋಫಿಯಾ ಎಲ್ರಿಗೂ ಹೇಳ್ತಾಳೆ. ಇದರಿಂದ ಸೋಫಿಯಾನ ಮೆಂಟಲ್ ಅಂತ ಹೇಳಿ ಅವಳನ್ನ ಒಂದು ವರ್ಷ ಮೆಂಟಲ್ ಹಾಸ್ಪಿಟಲಲ್ಲಿ ಕೇಳ್ತಾರೆ. ಇದನ್ನೆಲ್ಲ ಸಿವಿ ಎಲ್ರ ಮುಂದೆ ಹೇಳಿ ಸೋಫಿಯಾನ ಇನ್ಸಲ್ಟ್ ಮಾಡ್ತಾ ಇರ್ತಾಳೆ. ಇದರಿಂದ ಸೋಫಿಯಾ ಕೋಪ ಬಂದು ಸಿವಿ ಮೂದಿಗೆ ಒಂದು ಪಂಚ್ ಮಾಡ್ತಾಳೆ. ಅವಳು ಪಂಚ್ ಮಾಡಿದ ತಕ್ಷಣ ಕರೆಂಟ್ ಬಿಟ್ಟು ಬಿಟ್ಟು ಹೋಗುತ್ತೆ. ಮತ್ತೆ ಆಚೆ ಯಾರೋ ಓಡಾಡೋ ತರ ಸೌಂಡ್ ಆಗುತ್ತೆ. ನೋಡಿದ್ರೆ ಅದು ಯಾರೋ ಅಲ್ಲ, ಇವ್ರ ಫ್ರೆಂಡೇ ಬಿಯರ್ ತಗೊಂಬರಕ್ಕೆ ಹೋಗಿರ್ತಾನೆ. ಸಡನ್ ಆಗಿ ಹಿಂದೆಯಿಂದ ಒಂದು ಮಾನ್ಸ್ಟರ್ ಅವನ ಕತ್ತನ ಮತ್ತೆ ಮೈನ ಹಿಡ್ದು ಎರಡು ಭಾಗ ಮಾಡಿಬಿಡುತ್ತೆ. ಇದು ನೋಡಿದ ತಕ್ಷಣ ಅಲ್ಲಿರೋರ್ಗೆ ಎಲ್ರಿಗೂ ಭಯ ಆಗ್ಬಿಡುತ್ತೆ. ಅವರು ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರೆ ಆ ಮಾನ್ಸ್ಟರ್ ಒಬ್ಬೊಬ್ಬರನ್ನೇ ಅಟ್ಯಾಕ್ ಮಾಡುತ್ತೆ. ಕಾರ್ಲ್ ಮತ್ತೆ ಸೇವಿ ಕಿಚನ್ ಒಳಗಡೆ ಹೋಗಿ ಬಚ್ಚಿಕೊಂತಾರೆ. ಅವಾಗ ಇನ್ನೊಂದು ಹುಡುಗ ಒಳಗಡೆ ಹೋಗಿ ನೋಡಿದ್ರೆ ಸೇವಿ ಅವನ್ನ ಹೊಡೆದು ಆಚೆ ಹಾಕ್ಬಿಡ್ತಾಳೆ. ಇದರಿಂದ ಹುಡುಗನ ಮಾನ್ಸ್ಟರ್ ಸಾಯಿಸ್ಬಿಡುತ್ತೆ. ಸೋಫಿಯಾ ಮತ್ತೆ ಬೆತ್ ಸೋಫಾ ಹಿಂದೆ ಬಚ್ಚಿಕೊಂತಾರೆ. ಇಲ್ಲಿ ಮೋನಾ ಮತ್ತೆ ಜೆಸ್ಸಿ ಮೇಲೆ ಇರೋ ರೂಮ್ಗೆ ಹೋಗಿ ಬಚ್ಚಿಕೊಂತಾರೆ. ನೋಡಿದ್ರೆ ಆ ಮಾನ್ಸ್ಟರ್ ಆ ಹುಡುಗನ ಸಾಯಿಸಿ ಅವನ ರೂಪನ ಎತ್ಕೊಂಡಿರುತ್ತೆ. ಇದು ಮೋನಾ ಮತ್ತೆ ಜೆಸ್ಸಿ ಗೊತ್ತಿರಲ್ಲ. ಮೋನಾ ಆ ಹುಡುಗನಿಗೆ ಫೋನ್ ಕೇಳ್ತಾಳೆ ಪೊಲೀಸವ್ರು ಕಾಲ್ ಮಾಡೋಕ್ಕೆ. ಆದರೆ ರೂಪ ಚೇಂಜ್ ಮಾಡಿರೋ ಮಾನ್ಸ್ಟರ್ ಫೋನ್ ಕೊಡಲ್ಲ. ನಾನೇ ಆಲ್ರೆಡಿ ಪೊಲೀಸವ್ರು ಕಾಲ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆದರೆ ಮೋನಾಗ ನಂಬಿಕೆ ಇರಲ್ಲ. ಅವಳು ಕಾಲ್ ಮಾಡೋಕೆ ಟ್ರೈ ಮಾಡಿದಾಗ ಇವನು ಅವಳನ್ನ ಅಟ್ಯಾಕ್ ಮಾಡಿ ಫೋನ್ನ ಹೊಡೆದಾಕ್ಬಿಡ್ತಾನೆ. ಮತ್ತೆ ಜೆಸ್ನ ಅಟ್ಯಾಕ್ ಮಾಡಿ ಅನ್ಕಾನ್ಷಿಯಸ್ ಮಾಡಿಬಿಡುತ್ತೆ. ಇದನ್ನು ಮೋನಾ ನೋಡಿ ಆ ಹುಡುಗನ ಹೊಡೆಯೋಕ್ಕೆ ಹೋಗ್ತಾಳೆ.
ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಮಾನ್ಸ್ಟರ್ ಒಬ್ಬ ಮನುಷ್ಯನ ತಿಂತ ಇರುತ್ತೆ. ಇದನ್ನ ಸೋಫಿಯಾ ಮತ್ತೆ ಬೆತ್ತು ನೋಡ್ತಾ ಇರ್ತಾರೆ. ಆ ಸೈಡ್ ಸೆವಿ ಬಂದು ಪೊಲೀಸ್ ಅವ್ರು ಕಾಲ್ ಮಾಡಿ ಸೋಫಿಯಾ ಮನೆಯಲ್ಲಿ ಕಳ್ತನ ಆಗೈತೆ ಅಂತ ಹೇಳ್ತಾಳೆ. ಇದನ್ನ ನೋಡಿ ಕ್ಲಾಕ್ ಏನಕ್ಕೆ ಈ ತರ ಅಂದೆ ಅಂತ ಕೇಳ್ತಾನೆ. ಅದಕ್ಕೆ ಸೇವಿ, ನಾವು ಈ ತರ ಮಾನ್ಸ್ಟರ್ ಬಂದು ಅಟ್ಯಾಕ್ ಮಾಡೈತೆ ಅಂದ್ರೆ ಯಾರನ್ನ ನಂಬ್ತಾರ? ಅದಕ್ಕೆ ನಾನು ಸುಳ್ಳು ಇಲ್ಲದೆ ಪೊಲೀಸರು ಬೇಗ ಬರ್ತಾರಂತ ಹೇಳ್ತಾಳೆ. ಇದಾದ್ಮೇಲೆ ನಾವು ನೋಡ್ಬೋದು ಆ ಮನೆಯಿಂದ 3 ಜನ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರೆ ಅವ್ರ ಮುಂದೆ ಎಕ್ರೋ ಅನ್ನೋ ಒಂದು ಮಾನ್ಸ್ಟರ್ ಇರುತ್ತೆ. ಆ ಮಾನ್ಸ್ಟರ್ ಇವ್ರ 3 ಜನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದ್ರ ಮಧ್ಯೆ ಒಬ್ಬ ಗೆರಿ ಅನ್ನೋನು ಎಲ್ರಿಗೂ ಜೊತೆಗಿರೋ ಕೇಳ್ತಾನೆ, ಆದ್ರೆ ಅವ್ರು ಸಪ್ರೇಟ್ ಆಗಿ ಹೋಗ್ತಾರೆ. ಇದರಿಂದ ಅವರೆಲ್ಲ ಸತ್ತೋಗ್ತಾರೆ. ಮನೆ ಒಳಗಡೆ ಸೋಫಿಯಾ ಬೆತ್ತತ್ರ, ಈ ಮಾನ್ಸ್ಟರ್ ನಾನು ಮೊದಲೇ ನೋಡಿದ್ದೀನಿ, ಇದೇ ನಮ್ಮ ಅಮ್ಮನ ಸಾಯಿಸಿದ್ದು ಅಂತ ಹೇಳ್ತಾಳೆ. ಆ ಸೈಡ್ ಸಿವಿ ಮತ್ತೆ ಕ್ಲಾಕ್ ಅಲ್ಲಿಂದ ಎಸ್ಕೇಪ್ ಆಗಕ್ ಟ್ರೈ ಮಾಡ್ತಿರ್ತಾರೆ. ಇದ್ರ ಮಧ್ಯೆ ಸಿವಿ ಕ್ಲಾಕ್ ಮೇಲೆ ಕಿರ್ಚಿತಾಳೆ. ಈ ಕಿರ್ಚ ಸೌಂಡ್ ಮನೆಯಲ್ಲಿರೋ ಮಾನ್ಸ್ಟರ್ಗೆ ಕೇಳ್ಬಿಡುತ್ತೆ. ಅದು ಇವ್ರಿರೋ ರೂಮ್ ಡೋರ್ ನ ಹೊಡೆದಾಕಕ್ ಸ್ಟಾರ್ಟ್ ಮಾಡುತ್ತೆ. ಈ ಸೈಡ್ ಸೋಫಿಯಾ ಬೆತ್ತಿಗೆ, ಈ ಮಾನ್ಸ್ಟರ್ ನ ಸಾಯಿಸ್ಬೇಕಂದ್ರೆ ಇದ್ರ ವೀಕ್ ಪಾಯಿಂಟ್ ನ ಅಟ್ಯಾಕ್ ಮಾಡ್ಬೇಕಂತ ಹೇಳ್ತಾಳೆ. ಹಂಗೇಲಾದ್ಮೇಲೆ ಆ ಮಾನ್ಸ್ಟರ್ ನ ನೋಡ್ತಾಳೆ. ನೋಡಿದ್ರೆ ಆ ಮಾನ್ಸ್ಟರ್ ಬೆನ್ ಮೇಲೆ ಒಂದು ಬಾಲ್ ಶೇಪ್ ಅಲ್ಲಿ ಏನೋ ಇರುತ್ತೆ. ಇನ್ನೊಂದು ಸೈಡ್ ನಾವು ನೋಡ್ಬೋದು ಮೋನಾ ಮತ್ತೆ ಆ ಮಾನ್ಸ್ಟರ್ ಇಬ್ರು ಫೈಟ್ ಆಡ್ತಿರ್ತಾರೆ. ಇದ್ರ ಮಧ್ಯೆ ಆ ಮಾನ್ಸ್ಟರ್ ಮೋನಾ ತರ ಶೇಪ್ ಎತ್ಕೊಂಡ್ಬಿಡುತ್ತೆ. ಶೇಪ್ ಎತ್ಕೊಂಡಾದ್ಮೇಲೆ ಮಾನ್ಸ್ಟರ್ ಮೋನಾನ ಅಟ್ಯಾಕ್ ಮಾಡಿ ವಿಂಡೋಯಿಂದ ಆಚೆ ತಳ್ಳಿಬಿಡುತ್ತೆ. ಇದಾದ್ಮೇಲೆ ನಾವು ನೋಡ್ಬೋದು ಕ್ರೋಮ್ ಮಾನ್ಸ್ಟರ್ ಇಂದ ಏನೋ ವಿಚಿತ್ರವಾಗಿರೋ ಟೆಂಟಿಕಲ್ಸ್ ಆಚೆ ಬಂದು ಆ ಟೆಂಟಿಕಲ್ಸ್ ಕ್ಲಾರ್ ಮತ್ತೆ ಸಿವಿ ಇರೋ ರೂಮ್ ಒಳಗಡೆ ಬಂದು ಅವ್ರನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅವರು ಹಂಗೋ ಹಿಂಗೋ ಅದರಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ನೋಡಿದ್ರೆ ಒಂದು ಟೆಂಟಿಕಲ್ ಕ್ಲಾಕ್ ಕತ್ನ ಹಿಡ್ಕೊಂಡ್ಬಿಡುತ್ತೆ. ನೋಡಿದ್ರೆ ಅದೇ ಟೈಮ್ಗೆ ಗೆರಿ ಬಂದು ಕ್ಲಾಕ್ ಕತ್ ಹತ್ರ ಇರೋ 3ನೇ ಟೆಂಟಿಕಲ್ನ ಹಿಡ್ದು ಅದನ್ನು ಡಿಸ್ಟ್ರಾಯ್ ಮಾಡಿ ಕ್ಲಾಕ್ನ ಕಾಪಾಡ್ಬಿಡ್ತಾನೆ. ಆ ಸೈಡ್ ಸೋಫಿಯಾ ಚಾಕು ಎತ್ಕೊಂಡು ಮನೆಯಲ್ಲಿರೋ ಮಾನ್ಸ್ಟರ್ದು ವೀಕ್ ಪಾಯಿಂಟ್ನ ಅಟ್ಯಾಕ್ ಮಾಡಿ ಆ ಮಾನ್ಸ್ಟರ್ನ ಸಾಯಿಸ್ಬಿಡ್ತಾಳೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಒಂದಾಗ್ತಾರೆ. ಕೇರಿ ಮನೆಯಿಂದ ಆಚೆ ಇನ್ನೊಂದು ಮಾನ್ಸ್ಟರ್ ಐತಂತ ಇವ್ರಿಗೆಲ್ಲ ಹೇಳ್ತಾನೆ. ಮತ್ತೆ ಗ್ಲೇರಿ ಮತ್ತೆ ಕ್ಲಾಕ್ ಸತ್ತಿರೋ ಮಾನ್ಸ್ಟರ್ನ ಒಂದು ಬಾಕ್ಸಲ್ಲಿ ಇಕ್ಕಿ ಮುಚ್ಚಿಬಿಡ್ತಾರೆ. ಇದಾದ್ಮೇಲೆ ನಾವು ನೋಡ್ಬೋದು ರೂಪ ಚೇಂಜ್ ಮಾಡಿರೋ ಮಾನ್ಸ್ಟರ್ ಜೆಸಿನ ಇಬ್ಬರಿಸ್ಬಿಟ್ಟು, ನಾನು ಆ ಮಾನ್ಸ್ಟರ್ನ ಸಾಯಿಸ್ಬಿಟ್ಟೆ, ಬಾ ಕೆಳಗಡೆ ಇರೋರ ಹತ್ರ ಹೋಗೋಣ ಅಂತ ಕರ್ಕೊಂಡೋಗುತ್ತೆ. ಸೋಫಿಯಾ ಜೆಸಿನ ಮತ್ತೆ ಮೋನಾ ನೋಡಿ ಖುಷಿ ಆಗ್ತಾಳೆ. ನೋಡಿದ್ರೆ ಮೋನಾ ಕೈಯಲ್ಲಿ ಆ ಮಾನ್ಸ್ಟರ್ ಬುಕ್ ಇರುತ್ತೆ. ಅವಳು ಆ ಬುಕ್ನ ಮುಟ್ಟಕ್ಕೆ ಭಯ ಬೀಳ್ತಾಳೆ. ಇದ್ರ ಮಧ್ಯೆ ಇವ್ರ ಮನೆ ಆಚೆ ಪೊಲೀಸ್ ಗಾಡಿ ಬಂದು ನಿಲ್ಲುತ್ತೆ. ನೋಡಿದ್ರೆ ಆ ಜಾಗಕ್ಕೆ ಇಬ್ರು ಪೊಲೀಸ್ ಆಫೀಸರ್ ಬಂದಿರ್ತಾರೆ. ಆ ಆಫೀಸರ್ಸ್ ಅಲ್ಲಿ ಒಬ್ಬ ಕಾರಿಂದ ಆಚೆ ಇಳಿತಾನೆ ಏನಾಯ್ತಂತ ನೋಡೋಕ್ಕೆ. ನೋಡಿದ್ರೆ ಕ್ರೋ ಅನ್ನೋ ಮಾನ್ಸ್ಟರ್ ಅವನ್ನ ಅಟ್ಯಾಕ್ ಮಾಡಿ ಅವನ ರಕ್ತನ ಕಾರ್ ಫುಲ್ಲು ಹಾಕ್ಬಿಡುತ್ತೆ. ಇದರಿಂದ ಕಾರ್ ಒಳಗಡೆ ಇರೋ ಪೊಲೀಸ್ ಆಫೀಸರ್ಗೆ ಭಯ ಆಗ್ಬಿಡುತ್ತೆ. ಅವನು ವೈಪರ್ ಆನ್ ಮಾಡಿದಾಗ ನೋಡಿದ್ರೆ ಅವನ ಮುಂದೆನೆ ಆ ಮಾನ್ಸ್ಟರ್ ನಿಂತಿರುತ್ತೆ. ಆ ಮಾನ್ಸ್ಟರ್ ಆ ಕಾರ್ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಡ್ಯಾಮೇಜ್ ಇಂದ ಕಾರ್ ಫ್ಯೂಲ್ ಲೀಕ್ ಆಗುತ್ತೆ. ಆ ಮಾನ್ಸ್ಟರ್ ಆ ಕಾರ್ ಫ್ಯೂಲ್ ನ ಅನ್ಸ್ಬಿಡುತ್ತೆ. ಇದರಿಂದ ಕಾರ್ ಬ್ಲಾಸ್ಟ್ ಆಗಿ ಆ ಪೊಲೀಸ್ ಆಫೀಸರ್ ಸತ್ತೋಗ್ಬಿಡ್ತಾನೆ. ಇದನ್ನೆಲ್ಲ ಅವರು ವಿಂಡೋ ಇಂದ ನೋಡ್ತಿರ್ತಾರೆ. ನೋಡಿ ಅವ್ರಿಗೆ ಭಯ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಮೋನಾಗಿ ಇದನ್ನ ನೋಡಿ ಭಯ ಆಗಲ್ಲ, ಅವಳು ಖುಷಿ ಆಗುತ್ತೆ, ಯಾಕಂದ್ರೆ ಅವಳು ಒಂದು ಮಾನ್ಸ್ಟರ್. ಇದಾದ್ಮೇಲೆ ಬೆತ್ ಬುಕ್ನ ಓದಕ್ ಸ್ಟಾರ್ಟ್ ಮಾಡ್ತಾಳೆ. ಸೋಫಿಯಾ ಬಂದು ಬೆತ್ ಹತ್ರ, ನನಗೆ ಈ ಬುಕ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದ್ರೆ ತುಂಬಾ ದಿನಗಳಿಂದ ಈ ಬುಕ್ ನಮ್ಮ ಮನೆಯಲ್ಲಿ ಐತೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಾವು ನೋಡ್ಬೋದು ಮೋನಾ ಇನ್ನ ಸತ್ತಿರಲ್ಲ, ಅವಳು ಇದ್ದು ಸುತ್ತಮುತ್ತ ನೋಡ್ತಾಳೆ. ನೋಡಿದ್ರೆ ಒಂದು ಕ್ರೋ ಅನ್ನೋ ಮಾನ್ಸ್ಟರ್ ಇವ್ಳ ಸೈಡೇ ಬರುತ್ತೆ. ಅವಳು ಆ ಜಾಗದಿಂದ ಓಡೋಗ್ಬಿಡ್ತಾಳೆ. ಈ ಸೈಡ್ ಸೋಫಿಯಾ ಆ ಬುಕ್ಕಲ್ಲಿ ಇದಕ್ಕೆಲ್ಲ ಸೊಲ್ಯೂಷನ್ ಹುಡುಕ್ತಿರ್ತಾಳೆ. ಆವಾಗ ಅವಳಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದೇನಂದ್ರೆ ಈ ಮಾನ್ಸ್ಟರ್ಸ್ನೆಲ್ಲ ಇಲ್ಲಿಂದ ವಾಪಸ್ ಕಳ್ಸಕ್ಕೆ ಒಂದು ವರ್ಜಿನ್ ಹುಡುಗಿ ಬೇಕು, ಆ ಹುಡುಗಿ ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡ್ಬೇಕಂತ. ಆದ್ರೆ ಇವ್ರ ಮಧ್ಯೆ ಯಾರು ವರ್ಜಿನ್ ಇರಲ್ಲ. ಮತ್ತೆ ಈ ಮಾನ್ಸ್ಟರ್ ಗ್ರೂಪ್ ಅಲ್ಲಿ 5 ಮಾನ್ಸ್ಟರ್ಸ್ ಇರುತ್ತೆ. ಆದ್ರೆ ಆ 5 ಮಾನ್ಸ್ಟರ್ಸ್ ಅಲ್ಲಿ ಇವ್ರು ಬರೀ 3 ಮಾನ್ಸ್ಟರ್ಸ್ನೆ ನೋಡವ್ರೆ, ಇನ್ನೆರಡು ಮಾನ್ಸ್ಟರ್ಸ್ನ ಇನ್ನ ಇವ್ರು ನೋಡಿಲ್ಲ. ನೆಸ್ಸಿನಲ್ಲಿ ಕ್ಲಾರ್ನ ನೋಡಿಸ್ತಾರೆ. ಅವನು ಸೋಫಿಯಾ ಬರ್ತಡೆಗೆ ಬಂದಿರೋ ಸ್ಟ್ರೇಂಜ್ ಹುಡುಗಿದು ಪ್ರೆಸೆಂಟ್ ನಾವು ಓಪನ್ ಮಾಡ್ತಾನೆ. ನೋಡಿದ್ರೆ ಅದು ಒಂದು ಪೇಂಟಿಂಗು. ಆ ಪೇಂಟಿಂಗ್ ಅಲ್ಲಿ ಒಂದು ವಿಚಿತ್ರ ಹುಡುಗಿ ಇರ್ತಾಳೆ. ಸಡನ್ ಆಗಿ ಮನೆಯಲ್ಲಿ ತಿರ್ಗ ಕರೆಂಟ್ ಬ್ಲಿಂಕ್ ಆಗ ಸ್ಟಾರ್ಟ್ ಆಗುತ್ತೆ. ನೋಡಿದ್ರೆ ಆ ಪೇಂಟಿಂಗ್ ಅಲ್ಲಿ ಇರೋ ಮಾನ್ಸ್ಟರ್ ಹುಡುಗಿ ಆಚೆ ಬಂದಿರ್ತಾಳೆ. ಆ ಮಾನ್ಸ್ಟರ್ ಗೆರಿನ ಪೊಸೆಸ್ ಮಾಡ್ಬಿಡುತ್ತೆ ಮತ್ತೆ ಗೆರಿ ಕೈಯಿಂದ ಎಲ್ರೂ ಅಟ್ಯಾಕ್ ಮಾಡಿಸ್ತಾಳೆ. ಇದರಿಂದ ಗೆರಿ ಎಲ್ರೂ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನು ಕ್ಲಾರ್ನ ಹಿಡ್ದು ಕತ್ತಿಸ್ಕಿ ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಆ ಮಾನ್ಸ್ಟರ್ ಗೆರಿಯಿಂದ ಬೆತ್ತು ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಬೆತ್ತು ಎಲ್ರೂ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಸೋಫಿಯಾ ಬುಕ್ಕಲ್ಲಿರೋ ಮಂತ್ರ ಓದಕ್ ಸ್ಟಾರ್ಟ್ ಮಾಡ್ತಾಳೆ. ಜೆಸ್ ಪೇಂಟಿಂಗ್ ಎತ್ಕೊಂಡ್ಬಂದು ಬೆತ್ ಹತ್ರ ಇಕ್ತಾಳೆ. ಆ ದೊವ್ವ ಬೆತ್ತಿಂದ ಪೇಂಟಿಂಗ್ ಒಳಗಡೆ ವಾಪಸ್ ಹೋಗ್ಬಿಡುತ್ತೆ. ಇದಾದ್ಮೇಲೆ ಜೆಸ್ ಆ ಪೇಂಟಿಂಗ್ ನ ಮುರ್ದಾಕ್ ಬಿಡ್ತಾಳೆ. ನೆಕ್ಸ್ಟ್ ನಾವು ನೋಡ್ಬೋದು ಮೋನಾ ಇನ್ನ ಕ್ರೋ ಮಾನ್ಸ್ಟರ್ ಇಂದ ಬಚ್ಚಿಕೊಂಡಿರ್ತಾಳೆ. ಅವಳು ಇರೋ ಸೈಡೇ ಇನ್ನೊಂದು ಹುಡುಗಿ ಬರ್ತಾಳೆ. ಅವಳ ಹೆಸರು ಬಂದು ಅಲೆಗ್ನ. ಆ ಹುಡುಗಿಗೆ ಮೋನಾ ನಡೆದಿದ್ದೆಲ್ಲ ಹೇಳ್ತಾಳೆ. ಅದನ್ನ ಕೇಳಿ ಆ ಹುಡುಗಿ ಮೋನಾಗೆ ಸಮಾಧಾನವಾಗಿರು ಅಂತ ಹೇಳ್ತಾಳೆ. ಆಮೇಲೆ ಇವರಿಬ್ರು ಕಾರಿರೋ ಜಾಗ ಸೈಡೇ ಹೋಗ್ತಾರೆ. ನೋಡಿದ್ರೆ ಆ ಹುಡುಗಿನ ಕ್ರೋ ಮಾನ್ಸ್ಟರ್ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಇದನ್ನ ಮೋನಾ ನೋಡಿ ಭಯ ಬಿದ್ದು ವಾಪಸ್ ಹೋಗ್ಬಿಡ್ತಾಳೆ. ಈ ಸೈಡ್ ಇವರೆಲ್ಲ ಆ 5 ಮಾನ್ಸ್ಟರ್ ಬಗ್ಗೆ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಾರೆ. ಇದ್ರ ಮಧ್ಯೆ ಬೆತ್ ಸೋಫಿ ಹತ್ರ ಒಂದು ವಿಷಯ ಹೇಳ್ತಾಳೆ. ಆ ಮಾನ್ಸ್ಟರ್ಸ್ ನಿನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಾ ಇಲ್ಲ, ನಿನ್ನಿಂದ ಅದೇನೋ ಎದುರು ನೋಡ್ತಾ ಇತ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಸೋಫಿಯಾಗೂ ಅರ್ಥ ಆಗುತ್ತೆ. ನೋಡಿದ್ರೆ ಅದೇ ಟೈಮ್ಗೆ ಆ ಬುಕ್ಕಲ್ಲಿ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ. ಆ ಬ್ಲೂ ಪ್ರಿಂಟ್ ಬಂದು ಸೋಫಿಯಾ ಹಳೆ ಮನೆ ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟಲ್ಲಿ ಒಂದು ಸೀಕ್ರೆಟ್ ರೂಮ್ ಇರುತ್ತೆ. ಇವ್ರಿಗೆ ಅರ್ಥ ಆಗುತ್ತೆ ಇವ್ರು ಆ ರೂಮ್ಗೆ ಹೋಗ್ಬೇಕಂತ. ನೆಕ್ಸ್ಟ್ ಇವರೆಲ್ಲ ರೂಮ್ಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಆವಾಗ ಮೋನಾ ರೂಪದಲ್ಲಿರೋ
ಇಲ್ಲಿ ನಾವು ನೋಡ್ಬೋದು ಸೋಫಿಯಾ ಜೊತೆನೇ ಜೆಸ್ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಜೆಸ್ನ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡಿ ಎಳ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಸೋಫಿಯಾಗೆ ನೀನು ನನ್ನ ಹುಡ್ಕೊಂಬಂದರೆ ಜೆಸ್ನ ವಾಪಸ್ ಕೊಡ್ತೀನಿ ಅಂತ ಹೇಳುತ್ತೆ. ಇದರಿಂದ ಸೋಫಿಯಾಗೆ ತುಂಬ ಕೋಪ ಬರುತ್ತೆ. ಅವಳು ಹಳೆ ಮನೆಗೆ ವಾಪಸ್ ಹೋಗ್ತಾಳೆ. ಅಲ್ಲಿ ಬೆತ್ ಅವಳನ್ನ ಕರ್ಕೊತಾಳೆ. ಬೆತ್ ಹತ್ರ ಸೋಫಿಯಾ ಜೆಸ್ನ ಮಾನ್ಸ್ಟರ್ ಹಿಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾಳೆ. ಇಲ್ಲಿ ನಾವು ನೋಡ್ಬೋದು ಈ ಮನೆಯಲ್ಲಿ ಈ ಮೂರು ಜನನೇ ಬದುಕಿರ್ತಾರೆ. ಗ್ಯಾರಿ ಸುತ್ತಮುತ್ತ ನೋಡುವಾಗ ಸುತ್ತಮುತ್ತ ಬೇರೆ ವೆಪನ್ಸ್ ಇರುತ್ತೆ. ಅಲ್ಲಿ ಜಾಸ್ತಿ ಪೋಸ್ಟರ್ಸ್ ಇರುತ್ತೆ. ಆ ಪೋಸ್ಟರ್ಸ್ ನೋಡಿದಾಗ ಅರ್ಥ ಆಗುತ್ತೆ ಈ ಐದು ಮಾನ್ಸ್ಟರ್ಸ್ ಎಲ್ಲ ಬೇರೆ ಜಾಗದಲ್ಲೆಲ್ಲ ಮಾನ್ಸ್ಟರ್ಸ್ ಇರುತ್ತೆ. ಆ ಮಾನ್ಸ್ಟರ್ಸ್ನೆಲ್ಲ ಫ್ರೀ ಮಾಡೋಕ್ಕೆ ಸೋಫಿಯಾ ರಕ್ತ ಬೇಕಾಗಿರುತ್ತೆ. ಇದನ್ನು ನೋಡಿದ ತಕ್ಷಣ ಬೆತ್ ಸೋಫಿಯಾಗೆ ನೀನು ಇಲ್ಲಿಂದ ಹೋಗ್ಬೇಕಂತ ಹೇಳ್ತಾಳೆ. ಆದರೆ ಸೋಫಿಯಾ ಹೋಗಕ್ಕೆ ಒಪ್ಕೊಳಲ್ಲ, ಯಾಕಂದರೆ ಜೆಸ್ನ ಮಾನ್ಸ್ಟರ್ ಹಿಡಿದುಕೊಂಡು ಇರುತ್ತೆ. ನೆಕ್ಸ್ಟ್ ಆ ಮೂರು ಜನ ಅಲ್ಲಿರೋ ವೆಪನ್ಸ್ ಎಲ್ಲ ಎತ್ಕೊಂಡು ಆಚೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಅಲ್ಗ ಸಿಗ್ತಾಳೆ. ಅವಳು ಇವ್ರಿಗೆ ಆಚೆ ಒಂದು ಮಾನ್ಸ್ಟರ್ ಐತೆ, ಹುಷಾರಾಗಿರಿ, ಮೋನನು ಇನ್ನ ಬದುಕವಳೆ ಅಂತ ಹೇಳಿ ಸತ್ತೋಗ್ತಾಳೆ. ಇದನ್ನು ಕೇಳಿದ ತಕ್ಷಣ ಬೆತ್ತಗೆ ಮತ್ತೆ ಸೋಫಿಯಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅವರು ಆಚೆ ಮಾನ್ಸ್ಟರ್ನ ಹುಡುಕ್ತಾ ಇರ್ತಾರೆ. ಆವಾಗ ಸಡನ್ನಾಗಿ ಅವ್ರಿಗೆ ಮಾನ್ಸ್ಟರ್ ಕಾಣಿಸ್ಕೊಳುತ್ತೆ. ಈ ಮೂರು ಜನ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆವಾಗ ಸಡನ್ನಾಗಿ ಮೋನನು ಬಂದು ಈ ಮಾನ್ಸ್ಟರ್ನ ಅಟ್ಯಾಕ್ ಮಾಡಿ ನಾಲ್ಕು ಜನ ಮಾನ್ಸ್ಟರ್ನ ಸಾಯಿಸ್ಬಿಡ್ತಾರೆ. ಆ ಸೈಡ್ ನಾವು ನೋಡ್ಬೋದು ಒಂದು ಮಾನ್ಸ್ಟರ್ ಜೆಸ್ನ ಕಕ್ಕೂನ್ ಥರ ಪ್ಯಾಕ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಈ ನಾಲ್ಕು ಜನ ಜೆಸ್ನ ಕಾಪಾಡೋಕ್ಕೆ ಮನೆ ಒಳಗಡೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿ ಗೆರಿಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗಿಬಿಡುತ್ತೆ. ಅವನು ಇವ್ರನ್ನ ಎಕ್ಸ್ಕ್ಯೂಸ್ ಕೇಳಿ ರೆಸ್ಟ್ ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಕ್ರೋ ಮಾನ್ಸ್ಟರ್ ಟೆಂಟಿಕಲ್ಸಿಂದ ಸತ್ತಿರೋರೆಲ್ಲ ಒಂದಾಗ್ಬಿಟ್ಟಿರ್ತಾರೆ. ಅದು ಗೆರಿನ ಅಟ್ಯಾಕ್ ಮಾಡುತ್ತೆ. ಗೆರಿನ ಕಾಪಾಡಬೇಕನ್ಬಿಟ್ಟು ಮೋನ ಮತ್ತು ಬೆತ್ ರೆಸ್ಟ್ ರೂಮ್ ಒಳಗಡೆ ಬರ್ತಾರೆ. ಆ ಸೈಡ್ ಸೋಫಿಯಾ ಜೆಸ್ನ ಕಾಪಾಡಬೇಕನ್ಬಿಟ್ಟು ಮಾನ್ಸ್ಟರ್ನ ಹುಡ್ಕೊಂಡು ಹೋಗ್ತಾಳೆ. ಈ ಸೈಡ್ ಬೆತ್ ಮತ್ತು ಮೋನ ಆ ವಿಚಿತ್ರ ಮಾನ್ಸ್ಟರ್ನ ಅಟ್ಯಾಕ್ ಮಾಡಿ ಹಂಗೋ ಹಿಂಗೋ ಗೆರಿನ ಕಾಪಾಡ್ಬಿಡ್ತಾರೆ. ನೆಕ್ಸ್ಟ್ ದಿನ ನಾವು ನೋಡ್ಬೋದು ಸೋಫಿಯಾ ಮಾನ್ಸ್ಟರ್ ಇರೋ ಜಾಗಕ್ಕೆ ಬಂದ್ಬಿಡ್ತಾಳೆ. ನೋಡಿದ್ರೆ ಅವಳಿಗೆ ಅಲ್ಲಿ ಶಾಕ್ ಆಗ್ಬಿಡುತ್ತೆ, ಯಾಕಂದರೆ ಜೆಸ್ಸಿನ ಆ ಮಾನ್ಸ್ಟರ್ ಕುಕ್ಕೂನ್ ಥರ ರ್ಯಾಪ್ ಮಾಡಿಕ್ಕಿರುತ್ತೆ. ಇದನ್ನ ನೋಡಿದ ತಕ್ಷಣ ಅವಳು ಕೈಯಲ್ಲಿರೋ ಮಿಷಿನಿಂದ ಮಾನ್ಸ್ಟರ್ನ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿದ್ರೆ ಎಲ್ಲ ಹಾರರ್ ಮೂವಿದಲ್ಲಿ ಆಗೋ ಥರ ಮಿಷಿನ್ ಆ ಟೈಮಿಗೆ ನಿಂತೋಗ್ಬಿಡುತ್ತೆ. ಇದರಿಂದ ಸೋಫಿಯಾಗೆ ತುಂಬ ಭಯ ಆಗ್ಬಿಡುತ್ತೆ. ಸಡನ್ನಾಗಿ ಆ ಮಾನ್ಸ್ಟರ್ ಸೋಫಿಯವ್ರ ಅಮ್ಮ ಥರ ಕಾಣಿಸ್ಕೊಳುತ್ತೆ. ಆದರೆ ಸೋಫಿಯಾಗೆ ಇದೆಲ್ಲ ಮಾನ್ಸ್ಟರ್ ಟ್ರ್ಯಾಪ್ ಅಂತ ಅರ್ಥ ಆಗ್ಬಿಡುತ್ತೆ. ಅವಳು ಆ ಮಿಷಿನ್ನ ಸ್ಟಾರ್ಟ್ ಮಾಡಿ ಆ ಮಾನ್ಸ್ಟರ್ನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾಳೆ. ಇದಾದ್ಮೇಲೆ ಅವಳು ಜೆಸ್ಸಿನ ಫ್ರೀ ಮಾಡ್ತಾಳೆ. ಜೆಸ್ಸಿ ಫ್ರೀ ಆಗಿದ ತಕ್ಷಣ ಸೋಫಿಯಾಗೆ ಕಿಸ್ ಮಾಡ್ತಾಳೆ. ಇದಾದ್ಮೇಲೆ ಇವರಿಬ್ರು ಕೆಳಗಡೆ ಬರ್ತಾರೆ. ಇಲ್ಲಿ ಆ ಫ್ರೆಂಡ್ಸ್ ಎಲ್ಲ ಒಂದಾಗ್ತಾರೆ. ನೋಡಿದ್ರೆ ಸಡನ್ನಾಗಿ ಯಾರೋ ಡೋರ್ ಓಪನ್ ಮಾಡೋ ಥರ ಇರುತ್ತೆ. ಇವರು ವೆಪನ್ಸ್ ಎತ್ಕೊಂಡು ರೆಡಿ ಆಗ್ತಾರೆ. ಆದರೆ ಡೋರಿಂದ ಒಳಗಡೆ ಬಂದಿದ್ದು ಮಾನ್ಸ್ಟರ್ ಅಲ್ಲ, ಸೋಫಿಯವ್ರ ಅಪ್ಪ. ಅವರು ಸುತ್ತಮುತ್ತ ನೋಡಿ ಶಾಕ್ ಆಗಿಬಿಡ್ತಾರೆ. ಇದರಿಂದ ಈ ಸೀನ್ ಇಲ್ಲಿ ಎಂಡ್ ಆಗುತ್ತೆ. ಇದಾದ್ಮೇಲೆ ಸ್ಟೋರಿ 6 ತಿಂಗಳಾದ್ಮೇಲೆ ನೋಡಿಸ್ತಾರೆ. ಇಲ್ಲಿ ಸೋಫಿಯಾ ಮತ್ತು ಅವಳ ಫ್ರೆಂಡ್ಸು ಮೋನ ಮತ್ತು ಬೆತ್ತು ಮಾನ್ಸ್ಟರ್ಸ್ನ ಸಾಯಿಸೋಕ್ಕೆ ಒಂದು ಮನೆ ಒಳಗಡೆ ಬರ್ತಾರೆ. ಇದರಿಂದ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ, ಎಷ್ಟೊಂದು ಜನ ಚಾನಲಲ್ಲಿರೋ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅದಕ್ಕೆ ಮರೀದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.